ರಾಜ್ಯ ಕೊಕ್ಕೋ ಅಸೋಸಿಯೇಷನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ನೂತನ ಅಧ್ಯಕ್ಷರಾಗಿ ಎಸ್ಆರ್ಎಸ್ ದೇವರಾಜ್ ಅವಿರೋಧ ಆಯ್ಕೆ. ರಾಜ್ಯ ಕಾರ್ಯದರ್ಶಿ ಕಾಳಪ್ಪ ಅವರ ಸಮ್ಮುಖದಲ್ಲಿ ಬುಧವಾರ ನಡೆದ ಕೊಕ್ಕೋ ಅಸೋಸಿಯೇಷನ್ನ ಜಿಲ್ಲಾ ಸಮಿತಿಯ ಚುನಾವಣೆಯಲ್ಲಿ ಕೊಕ್ಕೋ ಜಿಲ್ಲಾ ಅಸೋಸಿಯೇಷನ್ನ ನೂತನ ಅಧ್ಯಕ್ಷರಾಗಿ ಎಸ್ಆರ್ಎಸ್ ದೇವರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷರಾಗಿ ದೈಹಿಕ ಶಿಕ್ಷಕ ಡಿವಿ ಮುನಿರಾಜ್, ಕಾರ್ಯದರ್ಶಿಯಾಗಿ ಗುರುರಾಜ್, ಸದಸ್ಯರಾಗಿ ಕಾಂತರಾಜ್, ಮಧು, ಗಿರೀಶ್, ಮಲ್ಲಿಕಾರ್ಜುನ್, ನಾಗವೇಣಿ, ಶಿವಕುಮಾರ್, ಕಿರಣ್, ಕಾರ್ತಿಕ್, ತಿಮ್ಮರಾಜು ಆಯ್ಕೆಯಾಗಿದ್ದಾರೆ. ಈ ವೇಳೆ ಜಿಲ್ಲಾ ಕೊಕ್ಕೋ ಅಸೋಸಿಯೇಷನ್ನ ನೂತನ ಅಧ್ಯಕ್ಷರಾದ ಎಸ್ಆರ್ಎಸ್ ದೇವರಾಜು ಮಾತನಾಡಿ, ಮುಂದಿನ ದಿನಗಳಲ್ಲಿ ಕ್ರೀಡೆಯಲ್ಲಿ ಜಿಲ್ಲೆಯನ್ನು ರಾಜ್ಯಕ್ಕೆ ಮಾದರಿ ಜಿಲ್ಲೆಯನ್ನಾಗಿ ಮಾಡುವ ಗುರಿ ಹೊಂದಿದ್ದು, ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಗ್ರಾಮೀಣ ಭಾಗಕ್ಕೆ ಪ್ರವಾಸ ಕೈಗೊಂಡು ಕ್ರೀಡೆಗೆ ಉತ್ತೇಜನ ನೀಡಿ ಜಿಲ್ಲಾದ್ಯಂತ ಕೊಕ್ಕೋ ಅಸೋಸಿಯೇಷನ್ನ ವತಿಯಿಂದ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು. ಸಮಸ್ತ ನಾಡಿನ ಜನತೆಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತೇನೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೊಕ್ಕೋ ಅಸೋಸಿಯೇಷನ್ನಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ ಅಧ್ಯಕ್ಷರಾಗಿ. ಜಿಲ್ಲೆಗೆ ಎಲ್ಲರಿಗೂ, ಕ್ರೀಡಾಪಟು ಅಭಿಮಾನಿಗಳಿಗೂ ಹಾಗೂ ಸಂಬಂಧಪಟ್ಟಂಥ ಪದಾಧಿಕಾರಿಗಳಿಗೂ ಹಾಗೂ ಇಲ್ಲಿ ಯಾರ್ಯಾರು ನಮಗೆಲ್ಲ ಸಹಕಾರ ನೀಡಿದಂಥ ಪ್ರತಿ ನಾಗರಿಕರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಸಚಿವರು ಕೂಡ ಮುಂದಿನ ದಿನಗಳಲ್ಲಿ ಅವರು ಕೂಡ ನಮ್ಮ ಕೊಕ್ಕೋ ಅಸೋಸಿಯೇಷನ್ನಿಂದ ಅವರಿಗೆ ಕೂಡ ಒಂದು ಅಭಿನಂದನೆ ಸಲ್ಲಿಸಬೇಕು. ಆಮೇಲೆ ಏನು ಉದ್ದೇಶ ಏನು ಅಂದರೆ, ಏನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆ ಮಾದರಿ ಆಗಿ ಮಾಡಬೇಕು, ಏನು ಕ್ರೀಡೆಕೂಟಗಳು, ಕೊಕ್ಕೋನ ತುಂಬ ಹಿಂದುಳಿದಿದೆ, ಅದನ್ನು ಮುಂದುವರಿಸ್ಕೊಂಡು ಯಾವ ರೀತಿ ನಾವು ಸಹಕಾರ ಕೊಡಬೇಕು ಏನೇನು ಅಂತ ಅವ್ರ ಹತ್ರನೂ ಕೂಡ, ಯಾಕಂದರೆ ಈ ಜಿಲ್ಲೆಯ ಎಲ್ಲನೂ ಸಂಬಂಧಪಟ್ಟಂಗೆ ಅವರು ನೋಡ್ತಾ ಇದ್ದಾರೆ, ಅವರು ಕೂಡ ತಿಳಿದಿದೆ. ಅದಕ್ಕೆ ನಾನು ಅವರಿಗೆ ವಿಷಯನ ತಿಳಿಸಿ ಮುಂದಿನ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ದೊಡ್ಡ ಮಟ್ಟಕ್ಕೆ ನಮ್ಮ ಜಿಲ್ಲೆನ ಕೊಂಡೊಯ್ಯಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ತುಂಬ ಗ್ರಾಮೀಣ ಕ್ರೀಡೆಗಳಲ್ಲೂ ಕೂಡ ಹಳ್ಳಿ ಹಳ್ಳಿಗೂ ಕೂಡ ಒಂದು ಪ್ರವಾಸ ಕೊಟ್ಟು ಮುಂದಿನ ದಿನಗಳಲ್ಲಿ ಕೊಕ್ಕೋ ಅಸೋಸಿಯೇಷನ್ ನಮ್ಮ ಜಿಲ್ಲೆಯ ಒಂದು ಸಚಿವರ ನೇತೃತ್ವದಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಕ್ರೀಡೆಯಲ್ಲೂ ಕೂಡ ಒಂದು ಯಶಸ್ವಿಯನ್ನು ಕಾಣಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕ್ರೀಡಾಪಟುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜಿಲ್ಲೆಯಲ್ಲಿ? ಕ್ರೀಡಾಪಟುಗಳಿಗೆ ಈಗ ಕೆಲವೊಂದು ಕ್ರೀಡೆಗಳಲ್ಲಿ ಆಸಕ್ತಿ ಇದೆ, ಕೆಲವೊಂದು ಕ್ರೀಡೆಗಳಲ್ಲಿ ಆಸಕ್ತಿ ಇಲ್ಲದಿದ್ದಕ್ಕೆ ಆಸಕ್ತಿ, ಯಾಕಂದರೆ ನಾವು ಚಿಕ್ಕವರಿದ್ದಾಗ ಖೋಖೋ ಕೂಡ ಆಡಿ ಅದರಲ್ಲಿ ಕೂಡ ಬಹುಮಾನಗಳು ತುಂಬ ಗೆದ್ದಿದ್ದೀವಿ. ಖೋಖೋ ಆಗಲಿ, ಕಬಡ್ಡಿ ಆಗಲಿ, ಕ್ರಿಕೆಟ್ ಆಗಲಿ, ಈಗ ಇದು ಕೂಡ ರಾಜ್ಯ ಮಟ್ಟದಲ್ಲಿ ಒಂದು ಖೋಖೋ ಆಗಬೇಕಾಗಿತ್ತು, ಒಂದು ಯಾವುದೋ ಒಂದು ಹಿನ್ನೆಲೆಯಿಂದ ಆಗಲಿಲ್ಲ. ಆದ್ದರಿಂದ ಇನ್ನು ಮುಂದೆ ಆದ್ರೂ ಒಂದು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಬೇಕು. ಎಲ್ಲ ಕೂಡ ಪದಾಧಿಕಾರಿಗಳಾಗಿರ್ಬೋದು, ರಾಜ್ಯ ಮಟ್ಟದ ಒಂದು ಸರ್ಕಾರ ಆಗಿರ್ಬೋದು, ಇದಕ್ಕೆ ಸಹಕಾರ ಕೊಡಬೇಕು. ಹಾಗೂ ಈ ಅಸೋಸಿಯೇಷನ್ ರಾಜ್ಯ ಮಟ್ಟದಲ್ಲಿ ಕೂಡ ಅವರು ಸಹಕಾರ ಕೊಟ್ಟು ಯಾವ ರೀತಿ ಅಂತ ಕೆಲವೊಂದು ವಿಷಯಗಳು ಮಾರ್ಗದರ್ಶನ ನೀಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತ ನಮ್ಮ ಜಿಲ್ಲೆನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.